ಧೋನಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ನಮ್ಮ ನೆಚ್ಚಿನ ಇಂಡಿಯನ್ ಕ್ರಿಕೆಟ್ ಟೀಮ್ನ ಮಾಜಿ ಕ್ಯಾಪ್ಟನ್, ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಫಿನಿಷರ್. ಈಗ ಕನ್ನಡದಲ್ಲಿ ಧೋನಿ ಅನ್ನೋ ಸಿನಿಮಾ ಬರ್ತಾ ಇದೆ. ಅರೆ, ಆಲ್ರೆಡಿ ಧೋನಿ ಮೇಲೆ ಸಿನಿಮಾ ಬಂದಾಯ್ತಲ್ಲ, ಮತ್ತೆ ಕನ್ನಡದಲ್ಲಿ ಬೇರೆ ಸಿನಿಮಾ ಮಾಡ್ತಾ ಇದ್ದಾರಾ ಅಂತ ನೀವು ಅನ್ಕೊಂಡ್ರೆ, ಇದು ಆ ಧೋನಿ ಕಥೆಯಲ್ಲ. ಇದು ಕರ್ನಾಟಕದ ಹುಬ್ಬಳ್ಳಿಯ ಕೆಚ್ಚೆದೆಯ ಬಾಲಕ ನಾರಾಯಣ ಮಹದೇವ ಧೋನಿ ಎಂಬ ಸ್ವಾತಂತ್ರ್ಯ ಹೋರಾಟಗಾರನ ಕತೆ ಆಧಾರಿತ ಅಂತ ಹೇಳೋದಕ್ಕಾಗಲ್ಲ, ಆದರೆ ಅವರ ಜೀವನದಿಂದ ಇನ್ಸ್ಪೈರ್ ಆದವರ ಕತೆ ಅಂತ ಹೇಳ್ಬೋದು. ನಮ್ಮ ವಿಡಿಯೋದಲ್ಲಿ ನಾವಿವತ್ತು ಹೇಳಿಕೊಟ್ಟಿರೋದು ಜುಲೈ 8ರಂದು ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇರುವಂತಹ ಸ್ಟೈಲಿಶ್ ಚಿನ್ನ ಅವರ ನಿರ್ದೇಶನದ ನಾರಾಯಣ ಮಹದೇವ ಧೋನಿ ಎಂಬ ಸಿನಿಮಾದ ಬಗ್ಗೆ. ಆಗಲೇ ಹೇಳಿದಾಗೆ ಹುಬ್ಬಳ್ಳಿಯಲ್ಲಿ ನಾರಾಯಣ ಮಹದೇವ ಧೋನಿ ಅನ್ನೋ ಸ್ವಾತಂತ್ರ್ಯ ವೀರ ಇದ್ದ. ಆಗಸ್ಟ್ 15ರಂದು ಹುಬ್ಬಳ್ಳಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನ ನಡೆದಿತ್ತು. ತನ್ನ ವಯಸ್ಸಿನ ಮಕ್ಕಳು ಆಟ ಆಡ್ತಾ ಇರಬೇಕಿದ್ರೆ ಬಾಲಕ ನಾರಾಯಣ ಮಹದೇವ ಧೋನಿ ಸ್ವರಾಜ್ಯಕ್ಕಾಗಿ ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ಅಮರನಾಗಿದ್ದ. ಸೊ ಈಗ ಅವ್ರದೇ ಹೆಸರಿನ ಸಿನಿಮಾ ಬರ್ತಾ ಇದೆ. ಆದರೆ ಈ ಸಿನಿಮಾ ಅವರ ಬಯೋಗ್ರಫಿನೋ ಆಟೋಗ್ರಫಿನೋ ಅಲ್ಲ. ಈ ಸಿನಿಮಾದಲ್ಲಿ ಬರುವಂತಹ ಕತೆ ಈಗಿನ ಕಾಲದ್ದು. ಅಬಲೆ ತಾಯಿಯೊಬ್ಳು ತನ್ನ ಮಗನಿಗೆ ಆ ಮಹಾನುಭಾವನ ಹೆಸರಿಟ್ಟಿರ್ತಾಳೆ. ಮಗ ತಪ್ಪು ದಾರಿ ಹಿಡಿದಾಗ ತಾಯಿ ಮಗನನ್ನ ಆ ಮಹಾನುಭಾವನ ಹೆಸರೇಳಿ ಸರಿ ದಾರಿಗೆ ತರ್ತಾಳೆ. ಲೈಫಲ್ಲಿ ಬರುವಂತಹ ಕೆಲವು ಅನಿರೀಕ್ಷಿತ ತಿರುವುಗಳಿಂದ ಈ ಧೋನಿನೂ ನೊಂದವರ ಪರವಾಗಿ ಹೋರಾಡಬೇಕಾಗತ್ತೆ. ಆ ಧೋನಿಗೂ, MS ಧೋನಿಗೂ, ಈ ಸಿನಿಮಾದಲ್ಲಿರುವಂತಹ ಬಾಲಕ ಧೋನಿಗೂ ಇರುವಂತಹ ಸಾಮ್ಯತೆ ಹೋರಾಟ. ನಾರಾಯಣ ಮಹದೇವ ಧೋನಿ ಬಂದು ಒಂದು ಹೋರಾಟದ ಕಥೆಯಾಗಿದ್ದು, ಇದರಲ್ಲಿ ಒಂದು ಚೈಲ್ಡ್ ಟ್ರಾಫಿಕಿಂಗ್ ಮಾಫಿಯಾ ವಿರುದ್ಧ ಬಾಲಕ ಧೋನಿ ಹೋರಾಡ್ತಾನೆ. ಧೋನಿ ತಾಯಿ ಅವನನ್ನ ಹಾಗೆ ಬೆಳೆಸಿರ್ತಾಳೆ. ಮೊದಲಿಗೆ ಅವನ ತಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೋರಾಟಕ್ಕೆ ಇಳಿಯುವಂತಹ ಧೋನಿ ಆಮೇಲೆ ಒಂದು ರೆವಲ್ಯೂಷನರಿ ಮೂಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾನ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಈಗಾಗಲೇ ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರೋದು ಸ್ಟೈಲಿಶ್ ಚಿನ್ನ ಅನ್ನೋ ಡಿಫರೆಂಟ್ ಹೆಸರಿರೋ ಹೊಸ ಪ್ರತಿಭೆ. ಈ ಸಿನಿಮಾಗೆ ಡೈರೆಕ್ಷನ್ ಜೊತೆಗೆ ಎಡಿಟಿಂಗ್, ಕಾಸ್ಟ್ಯೂಮ್, ಸ್ಟಂಟ್ಸ್ ಎಲ್ಲ ಜವಾಬ್ದಾರಿಗಳನ್ನು ಅವರೇ ನಿಭಾಯಿಸಿದ್ದಾರೆ. ಟ್ರೈಲರ್ ಟೀಸರ್ ನೋಡಿದಾಗ ನಮಗನ್ಸಿದ್ದು ಇದೊಂದು ಒಳ್ಳೆ ಪ್ರಯತ್ನ ಅಂತೂ ಖಂಡಿತ. ಹೌದು, ಸಿನಿಮಾದಲ್ಲಿ ಬರುವಂತಹ ಅಮ್ಮನ ಪಾತ್ರ KGF ಅಮ್ಮನ ಪಾತ್ರವನ್ನು ನೆನಪಿಸೇರಲ್ಲ. ಟ್ರೈಲರಲ್ಲಿ ಇರೋ ಪ್ರಕಾರ ಸಿನಿಮಾದಲ್ಲಿ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತೂ ಇದೆ. ಈ ಒಳ್ಳೆ ಸಬ್ಜೆಕ್ಟ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ತೆರೆ ಮೇಲೆ ನೋಡಬೇಕು. ಜುಲೈ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಥರ ಜಾನರ್ ಸಿನಿಮಾಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೀವು ಸಿನಿಮಾ ನೋಡಬಹುದು. ಈ ಕಂಟೆಂಟ್ ಬರೆದಿರೋದು ವಿನೋದ್ N ಕುಮಾರ್, ಮತ್ತು ಅದಕ್ಕೆ ಧ್ವನಿಯಾಗಿರೋದು ನಾನು ಮನು. ಸೈನಿಂಗ್ ಆಫ್.